ಪಾಸ್ಕ ಕಾಲದ ಏಳನೆಯ ವಾರ ಶನಿವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಸ್ವಾಗತ. ಸಂತ ಯೋವನನ್ನು ಬರೆದ ಶುಭ ಸಂದೇಶದಿಂದ ವಾಚನ. ಪೇತ್ರನು ಹಿಂದಿರುಗಿ ನೋಡಿದಾಗ ಯೇಸುವಿನ ಆಪ್ತನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಭೋಜನದ ಸಮಯದಲ್ಲಿ ಯೇಸುವಿನ ಪಕ್ಕದಲ್ಲೇ ಒರಗಿ, ಪ್ರಭುವೇ, ನಿಮ್ಮನ್ನು ಹಿಡಿದುಕೊಂಡುವಂತಹ ಸ್ವಾಮಿದ್ರೋಹಿ ಯಾರು ಎಂದು ಕೇಳಿದವನು ಅವನು. ಇವನನ್ನು ಕಂಡು ಪೇತ್ರನು, ಪ್ರಭು, ಇವನ ವಿಷಯವೇನು ಎಂದು ಯೇಸುವನ್ನು ಕೇಳಿದನು. ಅದಕ್ಕೆ ಯೇಸು, ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆ. ಆದರೆ ಅದರಿಂದ ನಿನಗೇನಾಗಬೇಕು? ನೀನಂತೂ ನನ್ನನ್ನು ಹಿಂಬಾಲಿಸಿ ಬಾ ಎಂದರು. ಇದರಿಂದಾಗಿ ಆ ಶಿಷ್ಯನಿಗೆ ಸಾವಿಲ್ಲ ಎಂಬ ವದಂತಿ ಸೋದರರಲ್ಲಿ ಹಬ್ಬಿತು. ಯೇಸು, ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆಯಾದರೆ ಅವರಿಂದ ನಿನಗೇನಾಗಬೇಕು ಎಂದು ಹೇಳಿದರೆ ಹೊರತು ಅವನಿಗೆ ಸಾವಿಲ್ಲವೆಂದು ಹೇಳಲಿಲ್ಲ. ಇವುಗಳಿಗೆ ಆ ಶಿಷ್ಯನೇ ಸಾಕ್ಷಿ. ಇದನ್ನೆಲ್ಲ ಬರೆದಿಟ್ಟವನು ಅವನೇ. ಅವನ ಸಾಕ್ಷಿ ಸತ್ಯವಾದುದೆಂದು ನಾವು ಬಲ್ಲೆವು. ಯೇಸು ಮಾಡಿದ ಕಾರ್ಯಗಳು ಇನ್ನೂ ಎಷ್ಟೋ ಇವೆ. ಅವನ್ನೆಲ್ಲ ಒಂದೊಂದಾಗಿ ಬರೆಯಲು ಹೋದರೆ ಬರೆಯಬೇಕಾದ ಗ್ರಂಥಗಳನ್ನು ಬಹುಶಃ ಲೋಕವೇ ಹಿಡಿಸಲಾರದೆಂದು ನೆನೆಸುತ್ತೇನೆ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಹೋಲಿಕೆ ಮಾಡಿ ನೋಡುವಂಥದ್ದು ನಮ್ಮ ಮನುಜ ಸಾಮಾನ್ಯರಲ್ಲಿ ಸಾಮಾನ್ಯವಾದ ಬುದ್ಧಿ. ಎಲ್ಲವನ್ನು ಹೋಲಿಕೆ ಮಾಡುತ್ತೇವೆ. ನಾವು ಖರೀದಿಸುವಂತಹ ವಸ್ತುಗಳನ್ನು, ನಾವೇ ಬರೆದಂತಹ ಲೇಖನಗಳನ್ನು, ನಾವೇ ಓದಿದಂತಹ ಪುಸ್ತಕವನ್ನು, ಓದಬೇಕಾದ ಪುಸ್ತಕಗಳನ್ನು, ಹೋಗಬೇಕಾದ ಜಾಗಗಳನ್ನು, ಹೀಗೆ ಎಲ್ಲದನ್ನು ಹೋಲಿಕೆ ಮಾಡಿ ನಂತರವೇ ಯಾವುದೇ ಒಂದು ವಸ್ತುವನ್ನು ನಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೇವೆ. ಇದೇ ಹೋಲಿಕೆ ಮಾಡುವಂತಹ ಬುದ್ಧಿ ನಮ್ಮ ಅಂತರಾಳಕ್ಕೂ ಇಳಿದು ಬಿಡುತ್ತದೆ. ನಮ್ಮನ್ನೇ ನಾವು ಇತರರಿಗೆ ಹೋಲಿಸಿಕೊಡುವಂಥದ್ದು, ನಮ್ಮನ್ನು ಇತರರಿಗಿಂತ ಶ್ರೇಷ್ಠರು ಎಂದು ಪರಿಗಣಿಸುವಂತಹ ಹೋಲಿಕೆ, ನಾನು ಇತರರಿಗಿಂತ ಕೀಳಾದವನು ಎಂದು ಹೋಲಿಸುವಂತಹ ಇನ್ನೊಂದು ಪರಿಸ್ಥಿತಿ. ಈ ರೀತಿ ಹೋಲಿಕೆ ಮಾಡಿ ಅಸೂಯೆಗೆ ಒಳಗಾಗುವಂಥದ್ದು ಇನ್ನೊಂದು ದುಸ್ಥಿತಿ. ಹೋಲಿಕೆ ಮಾಡಿ ಬೆಳೆಯದೆ, ಬೆಳವಣಿಗೆ ಕಾಣದೆ ನಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸುವುದು ಇನ್ನೊಂದು ಪರಿಸ್ಥಿತಿ. ನಾವು ಹೋಲಿಕೆ ಮಾಡುವಾಗ ಯಾವಾಗಲೂ ನಾವು ಮತ್ತೊಬ್ಬರಿಗೆ ಹೋಲಿಕೆ ಮಾಡುತ್ತೇವೆ. ನಮ್ಮಂತೆ ಇರುವ ಮತ್ತೊಬ್ಬ ಮನುಜನಿಗೆ ಹೋಲಿಕೆ ಮಾಡುತ್ತೇವೆ, ನಮ್ಮ ನೆರೆಹೊರೆಯವರಿಗೆ ಹೋಲಿಕೆ ಮಾಡುತ್ತೇವೆ. ಆದರೆ ನಾವು ನಮ್ಮನ್ನು ದೇವರಿಗೆ ಹೋಲಿಕೆ ಮಾಡಲು ವಿಫಲರಾಗುತ್ತೇವೆ. ಹೋಲಿಕೆ ಮಾಡುವಾಗ ನನ್ನ ಜವಾಬ್ದಾರಿಯನ್ನು ನಾನು ಮರೆತು ಬಿಡುತ್ತೇನೆ. ಹೋಲಿಕೆ ಮಾಡುವಾಗ ನಾನು ಪರರಲ್ಲಿರುವ ಒಳಿತನ್ನ ಸಂಪೂರ್ಣವಾಗಿ ಅರಿತುಕೊಳ್ಳಲು ವಿಫಲನಾಗುತ್ತೇನೆ. ನನ್ನ ಯೋಚನೆಗೆ ಅನುಗುಣವಾಗಿ ಆ ಹೋಲಿಕೆಯಲ್ಲಿ ತೀರ್ಪನ್ನು ನೀಡುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ಹೋಲಿಕೆ ಮಾಡುವಾಗ ನಾವು ನಮ್ಮನ್ನು ದೇವರಿಗೆ ಹೋಲಿಕೆ ಮಾಡಬೇಕು, ಆವಾಗ ಬೆಳವಣಿಗೆ ಸಾಧ್ಯ. ಹೋಲಿಕೆ ಮಾಡುವಾಗ ನಾವು ನಮ್ಮನ್ನು ದೇವರಿಗೆ ಹೋಲಿಕೆ ಮಾಡಬೇಕು, ಆಗ ನಾವು ಎಲ್ಲಿದ್ದೇವೆ ಎಂಬ ಅರಿವು ನಮಗಾಗುತ್ತದೆ, ಬೆಳವಣಿಗೆ ಸಾಧ್ಯವಾಗುತ್ತದೆ. ನಾವೆಲ್ಲರೂ ಸಮಾನರು. ನಮ್ಮೆಲ್ಲರನ್ನ ದೇವರು ಸೃಷ್ಟಿ ಮಾಡಿದ್ದಾರೆ. ನಾವೆಲ್ಲರೂ ದೇವರಿಗೆ ಶ್ರೇಷ್ಠವಾದ ವ್ಯಕ್ತಿಗಳು. ಹೀಗಿದ್ದಾಗ ನಾನು ಮತ್ತೊಬ್ಬನಲ್ಲಿ ನನ್ನನ್ನೇ ಹೋಲಿಸಿಕೊಂಡು ನಾನು ಶ್ರೇಷ್ಠ, ನಾನು ಕೀಳು ಎಂಬಂತಹ ತೀರ್ಪನ್ನು ನೀಡುವಂಥದ್ದು ಒಂದು ರೀತಿ ಅವಹೇಳನಕಾರಿ. ನನ್ನ ಬೆಳವಣಿಗೆಯು ಕುಂಠಿತವಾಗುತ್ತದೆ, ಇತರರ ಬೆಳವಣಿಗೆಯನ್ನು ನಾನು ಕುಂಠಿತಗೊಳಿಸುತ್ತೇನೆ. ಇದಕ್ಕೆ ಬದಲಾಗಿ ನಮ್ಮನ್ನೇ ನಾವು ದೇವರಿಗೆ ಹೋಲಿಕೆ ಮಾಡಿ ನೋಡೋಣ. ಆಗ ಅನೇಕ ಸತ್ಯ ಸಂಗತಿಗಳು ನಮಗೆ ಅರಿವಾಗುತ್ತದೆ. ನಾವು ನಮ್ಮನ್ನೇ ದೇವರಿಗೆ ಹೋಲಿಸಿದಾಗ ನಾವು ದೇವರ ಮಕ್ಕಳು ಎಂಬಂತಹ ಭಾವನೆ ನಮ್ಮನ್ನು ಮೂಡುವಂತಹ ಸಾಧ್ಯತೆ ಇದೆ. ನಾವು ನಮ್ಮನ್ನು ದೇವರಿಗೆ ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ಪಾಪದ ಅರಿವು ನಮಗಾಗುತ್ತದೆ. ನಾವು ನಮ್ಮನ್ನು ದೇವರಿಗೆ ಹೋಲಿಕೆ ಮಾಡಿ ನೋಡಿದಾಗ ದೇವರು ನಮಗೆ ಎಷ್ಟು ಹತ್ತಿರವಾಗಿದ್ದಾರೆ ಎಂಬಂತಹ ಭಾವನೆಯು ನಮ್ಮಲ್ಲಿ ಮೂಡುತ್ತದೆ. ದೇವರನ್ನ ಎಷ್ಟು ಅರಿತರೂ ಸಾಲದು. ಪ್ರೀತಿಯ ಸಹೋದರ ಸಹೋದರಿಯರೇ, ಅರಿತಷ್ಟು ದೇವರನ್ನ
ಇನ್ನೂ ಅರಿಯಬೇಕೆಂಬಂತಹ ಮನಸ್ಸು ಮೂಡಿದೆ, ಒಂದು ಕಡೆ ಮೂಡಿದರೆ ದೇವರನ್ನು ಸಂಪೂರ್ಣವಾಗಿ ಅರಿಯಲಾಗದು ಎಂಬಂತಹ ಭಾವನೆಯು ಮೂಡುತ್ತದೆ. ಅದಕ್ಕೆ ಶುಭ ಸಂದೇಶವನ್ನು ಬರೆದ ಯೋಹಾನ ಹೇಳ್ತಾನೆ, ಯೇಸುವಿನ ವಿಷಯವಾಗಿ ಬರೆಯಬೇಕಾದ ಎಲ್ಲವನ್ನು ಬರೆದರೆ ಆ ಗ್ರಂಥಗಳನ್ನು ಈ ಲೋಕದಲ್ಲಿ ಶೇಖರಿಸಿಡಲಾಗದು, ಅಷ್ಟೊಂದು ಬರೆಯಬೇಕಾಗುತ್ತದೆ ಎಂಬುದಾಗಿ. ವೈಯಕ್ತಿಕವಾಗಿ ದೇವರನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ. ಮತ್ತೊಬ್ಬರ ಮೇಲೆ ಹೋಲಿಕೆ ಮಾಡಿ ಅಲ್ಲ, ಬದಲಾಗಿ ನಮ್ಮನ್ನೇ ನಾವು ದೇವರಿಗೆ ಹೋಲಿಸಿ ದೇವರಿಗೆ ಇನ್ನೂ ಹೆಚ್ಚಿನ ಹತ್ತಿರದವರಾಗೋಣ. ಯೇಸುವನ್ನು ಪ್ರೀತಿಸಿ ಅವರ ಪ್ರೀತಿಯನ್ನು ಸವಿಯುವಂತಹ ಪ್ರಯತ್ನವನ್ನು ಮಾಡೋಣ. ಹೋಲಿಕೆ ಸಲ್ಲದು ಪ್ರೀತಿಯ ಸಹೋದರ ಸಹೋದರಿಯರೇ, ಹೋಲಿಕೆಯಿಂದ ಯಾವ ಬೆಳವಣಿಗೆಯೂ ಸಾಧ್ಯವಿಲ್ಲ. ಈ ಹೋಲಿಕೆ ಮಾಡುವಂತಹ ಸ್ವಭಾವವನ್ನು ಬಿಟ್ಟು ದೇವರಿಗೆ ಹತ್ತಿರದವರಾಗುವಂತಹ ಪ್ರಯತ್ನವನ್ನು ಮಾಡೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ.